ವಿವಾದಗಳನ್ನ ಅಂಟಿಸ್ಕೊಳ್ದೆ ತಾನಾಯ್ತು ತನ್ನ ಸಿನಿಮಾ ಆಯ್ತು ಅಂತ ಸೈಲೆಂಟ್ ಆಗಿರುವಂತ ನಟ ಅಂದ್ರೆ ಅದು ವಿ ರವಿಚಂದ್ರನ್. ಆದ್ರೆ ರವಿಚಂದ್ರನ್ ಸಿನಿಮಾದಲ್ಲಿ ಹೇಳಿರೋ ಅಂತ ಒಂದು ಡೈಲಾಗ್ ಹೊಸ ವಿವಾದ ಸೃಷ್ಟಿ ಮಾಡಿದೆ. ರವಿಚಂದ್ರನ್ ಹಾಗೂ ಚಿರಂಜೀವಿ ಸರ್ಜಾ ಆಕ್ಟ್ ಮಾಡ್ತಿರೋಂತ ಹೊಸ ಚಿತ್ರ ಸೀಸರ್. ಈ ಚಿತ್ರದಲ್ಲಿ ರವಿಚಂದ್ರನ್ ಅವರು ಹೇಳಿರುವಂತ ಒಂದು ಡೈಲಾಗ್ ಮುಸ್ಲಿಮರನ್ನ ಚಿತ್ರತಂಡದ ವಿರುದ್ಧ ಕೆರಳುವಂತೆ ಮಾಡಿದೆ. ಸೀಸರ್ ಸಿನಿಮಾದ ಟ್ರೈಲರ್ ಜನವರಿ ತಿಂಗಳಲ್ಲಿ ಬಿಡುಗಡೆ ಆಗಿತ್ತು. ಟ್ರೈಲರ್ನಲ್ಲಿ ವಿ ರವಿಚಂದ್ರನ್ ಅವರು ಹಸುವಿನ ಕುತ್ತಿಗೆ ಕಡಿಯೋದು ಒಂದೇ, ತಾಯಿಯ ತಲೆ ಹಿಡಿಯೋದು ಒಂದೇ ಅನ್ನೋ ಡೈಲಾಗ್ ಹೇಳಿದ್ದಾರೆ. ಈ ಡೈಲಾಗ್ ಈಗ ಮುಸಲ್ಮಾನರ ಕೋಪಕ್ಕೆ ಕಾರಣ ಆಗಿದೆ. ಟ್ರೈಲರ್ನಲ್ಲಿ ಸಂಭಾಷಣೆ ನೋಡಿರುವಂಥ ಮುಸ್ಲಿಂ ಸಂಘಟನೆಯಾದ SDPI ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಮಜೀರ್ ಅವರು ಈ ಬಗ್ಗೆ ವಾಣಿಜ್ಯ ಮಂಡಳಿಯಲ್ಲಿ ಮನವಿ ಮಾಡಲು ಮುಂದಾಗಿದ್ದಾರೆ. ಸಿನಿಮಾದಲ್ಲಿ ಬಳಸಿರುವಂಥ ಸಂಭಾಷಣೆ ನಮ್ಮ ಸಮುದಾಯಕ್ಕೆ ನೋವುಂಟು ಮಾಡ್ತಾ ಇದೆ, ಆದ್ದರಿಂದ ದಯಮಾಡಿ ಈ ಡೈಲಾಗ್ ತೆಗೆದುಹಾಕಿ ಅಂತ ಕೇಳ್ಕೊಂಡಿದ್ದಾರೆ. ಸೀಸರ್ ಸಿನಿಮಾದಲ್ಲಿ ಚಿರಂಜೀವಿ ಸರ್ಜಾ ಹಾಗೂ ರವಿಚಂದ್ರನ್ ಮುಖ್ಯ ಭೂಮಿಕೆಯಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಇವ್ರ ಜೊತೆಗೆ ಪಾರುಲ್ ಯಾದವ್ ಕೂಡ ಹೀರೋಯಿನ್ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ವಿನಯ್ ಕೃಷ್ಣ ಚಿತ್ರವನ್ನು ನಿರ್ದೇಶನ ಮಾಡ್ತಾ ಇದ್ದಾರೆ. ಹಾಯ್, ನಾನು ನಿಮ್ಮ ಕೃಷ್ಣ ಅಜಯ್ ರಾವ್. ನನ್ನ ಫಿಲ್ಮ್ನ ಎಲ್ಲ ಅಪ್ಡೇಟ್ಸ್ಗಾಗಿ ಹಾಗೂ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಂಜಾಯ್. ಥ್ಯಾಂಕ್ ಯು ಸೋ ಮಚ್.